ಸೂರ್ಯ ಸುಮ್ಮನೆ ನೀವು ಪ್ರತಿಜ್ಞೆ ಮಾಡ್ಬಿಡ್ತೀರಾ ಬ್ರಹ್ಮ ಸರ್ವಾನನ್ಯ ಅಂತ ಹೆಂಗೆ ಹೇಳಿ, ಎಲ್ಲದರೊಡನೆ ಅನನ್ಯವಾಗಿದೆ, ಬೇರೆ ಎಲ್ಲದ್ದಾಗಿದೆ, ಎಲ್ಲರೊಡನೆ ಕೂಡ್ಕೊಂಡಿದೆ, ಬ್ರಹ್ಮ ಬಿಟ್ಟು ಏನೇನೂ ಇಲ್ಲ ಅಂತ ನೀವು ಅಂದ್ರೆ ಬರೀ ಆ ಸ್ಟೇಟ್ಮೆಂಟ್ ಅನ್ನು ಒಪ್ಕೋಬೇಕೋ, ಅದಕ್ಕೆ ಏನಾದ್ರೂ ಎವಿಡೆನ್ಸ್ ಇದೆಯೋ, ಪ್ರೂಫ್ ಇದೆಯೋ, ಅದಕ್ಕೆ ಪ್ರೂಫ್ ಇದೆಯೋ, ಅದಕ್ಕೇನು ಇದು ಯುಕ್ತಿ, ಯಾವ ರೀತಿ ನಾವು ಬ್ರಹ್ಮವು ಸರ್ವಾನನ್ಯ ಅಂತ ತಿಳ್ಕೋಬೇಕು ಅಂತ ಹೇಳಿ ಉಚ್ಯತೆ ಕೇಳಿ ಕೇಳಿ ಸರ್ವ ವಸ್ತು ಕಾರಣತ್ವ. ಈ ಕಾರಣ ಕಾರ್ಯ ಕಾರಣ ಇಲ್ಲ ಅಂತ ಹೊರಹಾಕಿದ್ರಿ ಮಾಂಡ್ಯಕ್ಯದಲ್ಲಿ. ಈಗ ಎಲ್ಲಕ್ಕೂ ಇದೇ ಕಾರಣ ಅಂದ್ರೆ ಏನ್ರಿ ಶಂಕರಾಚಾರ್ಯ ನೀವು? ಆ ಸರ್ವ ವಸ್ತುಗೂ ಇದೇ ಕಾರಣ ರೀ. ಮಾಂಡ್ಯಕ್ಯದಲ್ಲಿ ಏನಂದ್ರೆ ಏನು ಹುಟ್ಟರು ಸಹಸದ್ದಾಪಿ ಕಿಂಚಿದ್ದಷ್ಟು ಜಾಯಿದೆ ಏನ್ರಿ? ಈಗ ಎಲ್ಲ ವಸ್ತುವಿಗೂ ಬ್ರಹ್ಮವೇ ಕಾರಣ ಹಾಕೋಣೋ ಅಂದ್ರಿ. ನಿಮ್ಗೆ ಹೆಂಗ್ ಬೇಕೋ ಅದು ತಿಳ್ಕೊತೀರ ನೀವು? ಅಲ್ಲಪ್ಪಯ್ಯ, ಜಗತ್ತಿದೆ, ಪ್ರಪಂಚ ಆಗಿದೆ ಅಂದ್ರೆ ಇದುವ ಪ್ರಪಂಚ ಯಾವ್ದಿಂದ ಬರ್ಬೇಕಪ್ಪ? ಇರೋದಿಂದ ಬರ್ಬೇಕೋ ಇಲ್ಲದಿಂದ ಬರ್ಬೇಕೋ? ಇರೋದಿಂದ ಬರ್ಬೇಕು. ಇರೋದು ಯಾವುದೋ ಸದ್ವಸ್ತು. ಸದ್ವಸ್ತು ಕಾರಣ ಅಷ್ಟೇ, ಎಲ್ಲವೂ ಇದೇ ಇದೆ ಅಂತ ತೋರ್ತಿರೋದು. ಆದ್ರಿಂದ ಸರ್ವ ವಸ್ತುವು ಇದೇ ಅಂತ ತೋರ್ತಾ ಇರೋದ್ರಿಂದ ಇದೇ ಅನ್ನೋದೇ ಎಲ್ಲಕ್ಕೂ ಕಾರಣ. ಇದೇ ಅಂದ್ಬಿಟ್ಟು ಯಾವುದು ತೋರಲ್ಲ ಅಲ್ವಾ? ಆಕಾಶ ಇದೆ ಅಂದ್ಬಿಟ್ಟು ತೋರತ್ತ? ಆಕಾಶ ಇರುವ ಆಕಾಶವ ಇಲ್ಲದ ಆಕಾಶವ? ಏನ ಇಲ್ಲದ ವಾಯುವ ಇರೋದ್ ವಾಯುವ? ತೇಜಸ್ ಇರೋದ ಇಲ್ಲದ? ನೀರು ಇರೋದ ಇಲ್ಲದ? ಭೂಮಿ ಇರೋದ ಇಲ್ಲದ? ಎಲ್ಲ ಇರೋದ. ಇಲ್ಲದ ಆಕಾಶ ಅಂತ ತೋರಿಸ ನೋಡ. ಇಲ್ಲದ್ದು ಆಕಾಶ ಕೂಡೋದೇ ಇಲ್ಲ, ಪದವೇ ಕೂಡಲ್ಲ. ಬಂಜೆ ಮಗ ಇಲ್ಲದ್ದು ಹೊಂದ್ರೆ ಗೊತ್ತಾ? ಅದೊಂದು ವಿಕಲ್ಪವೇ ಹೊರತು ಇಲ್ಲದ್ದು ಬಂಜೆ ಮಗ ಅಂದ್ರೆ ಈ ಬಂಜೆ ಮಗ ಇಲ್ಲದ್ದು ಅಂದ್ರೆ ಎರಡು ಪದವೋ ಎರಡು ಪ್ರತ್ಯಯವೋ ಏನದು ಎರಡು ಎರಡು ಪದ ಎರಡು ಪದ ಕೂಡೋದೇ ಇಲ್ಲ. ಆ ಪದ ಅಲ್ಲ ಬಂಜೆ ಮಗ ಇರುತ್ತೆ, ಇಲ್ಲದ್ದು ಇಲ್ಲದ್ದಾಗಿರುತ್ತೆ, ಕೂಡೋದೇ ಇಲ್ಲ, ಪದವೇ ಕೂಡಲ್ಲ. ಪ್ರತ್ಯಯ ಅಂದ್ರೆ ಎರಡು ಬೇರೆ ಬೇರೆ ಪ್ರತ್ಯಯ ಒಂದೇ ಪ್ರತ್ಯಯ, ಅದು ಕೂಡಲ್ಲ. ಕೂಡೋದು ಶಬ್ದಕ್ಕೆ ಅರ್ಥವೇ ಇಲ್ಲ ಗೊತ್ತಾ? ಪ್ರಪಂಚದಲ್ಲಿ ವ್ಯವಹಾರದಲ್ಲಿ ಪರಮಾರ್ಥದಲ್ಲಿ ವ್ಯವಹಾರದಲ್ಲಿದೆ, ಪರಮಾರ್ಥದಲ್ಲಿ ಇಲ್ಲ. ಒಟ್ಟ ಮೇಲೆ ಈ ಹಾ ಹೇಳಿಮ್ಮ, ಅನ್ಮ್ಯೂಟ್ ಮಾಡಿ ಸರ್. ಅನುಪಮ ಅವರು ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಹಾ ಮಾಡಿ. ಗುರುಗಳೇ ಸಾರಿ, ನಾನು ಮುಂಚೆನೆ ಕೇಳಬೇಕಿತ್ತು ಅನ್ಸುತ್ತೆ ಕ್ವೆಶನ್. ಆದ್ರೆ ಈ ಭಾಷೆಗಳು ಇಷ್ಟೊಂದು ಬರ್ತಾ ಇದೆಯಲ್ಲ, ಸೊ ನನ್ಗೆ ಸ್ವಲ್ಪ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಹೋಗ್ಬಿಟ್ಟಿದೆ. ಸೊ ಇದು ಫಸ್ಟ್ ಮಂತ್ರ ಬರುತ್ತಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮನ್ ಅಂತ, ಅದರದ್ದು ಭಾಷೆ ಇನ್ನ ನಡೀತಾ ಇದೆ ಅಲ್ವಾ? ಈಗ ಜ್ಞಾನ ಬಗ್ಗೆ ಮಾತಾಡ್ತಾ ಇದೆ, ಅನಂತದ ಬಗ್ಗೆ ಮಾತಾಡ್ತಿದ್ದಾರೆ. ಅನಂತದ ಬಗ್ಗೆ, ಅನಂತದ ಬಗ್ಗೆ ಮಾತಾಡ, ಅನಂತ ಅಂದ್ರಲ್ಲ ಸರ್ವಾನನ್ಯ ಅಂತ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅನಂತತ್ವ ಪ್ರೂವ್ ಮಾಡಿ ಸರ್ವಾನನ್ಯ, ಅನಂತತ್ವ ಸರ್ವಾನನ್ಯವಾಗಿರೋದ್ರಿಂದ ಅಂದ್ರು. ಸರ್ವಾನನ್ಯತ್ವ ಹೆಂಗ್ ಪ್ರೂವ್ ಮಾಡ್ತೀರಾ ಅಂದ್ರೆ ಅದು ಎಲ್ಲದರಲ್ಲೂ ಇದೇ ಇದೆ ಅನ್ನೋ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಯಾವುದು ಇದೆ ಅಂತ ಅನ್ಸದೆ ತೋರೋದೇ ಇಲ್ಲ. ಏನ್ ತೋರ್ಬೇಕಂದ್ರೆ ಇದೆ ಅಂತ ಅನ್ಸ್ಕೊಂಡೇ ತೋರ್ಬೇಕು. ಎಲ್ಲಾ ಭಕ್ಷ್ಯದಲ್ಲೂ ಹೇಗೆ ಸಕ್ಕರೆ ಸೇರ್ಕೊಂಡಿರುತ್ತೋ ಎಲ್ಲಾ ಪದಾರ್ಥದಲ್ಲೂ ಇದೇನು ಸೇರ್ಕೊಂಡ್ಬಿಟ್ಟಿದೆ. ಸರ್ವೇಷಾಂ ಹಿ ವಸ್ತೂನಾಂ ಕಾಲಾಕಾಶಾದೀನಾಂ ಕಾರಣಂ ಬ್ರಹ್ಮ. ಬ್ರಹ್ಮ ಅಂದ್ರು ಸತ್ ಅಂದ್ರು ಚೈತನ್ಯ ಅಂದ್ರು ಅನಂತ ಅಂದ್ರು ಒಂದೇ ಅರ್ಥ. ಬ್ರಹ್ಮ ಬೇರೆ, ಸತ್ ಬೇರೆ, ಚೈತನ್ಯ ಬೇರೆ ಅನ್ಕೋಬೇಡಿ. ಎಲ್ಲಾ ವಸ್ತುಗಳಿಗೂ ಅಂದ್ರೆ ಕಾಲಾಕಾಶಾದಿ ಅಲ್ಲಿಂದ ಶುರು ಆಗುತ್ತೆ ವಸ್ತುಗಳು. ವಸ್ತು ಆರಂಭ ಆಗೋದು ಎಲ್ಲಿಂದ? ಟೈಮ್ ಅಂಡ್ ಸ್ಪೇಸ್. ಅಲ್ಲಿಂದ ವಸ್ತು ಶುರು ಆಗ್ಬಿಟ್ರೆ ಎಲ್ಲಾ ಪ್ರತ್ಯಯವು, ಎಲ್ಲಾ ಕಲ್ಪನೆಗಳು, ಎಲ್ಲ ವಿಶೇಷಗಳು, ಎಲ್ಲಕ್ಕೂ ಕಾರಣ ಬ್ರಹ್ಮವೇ. ಕಾರಣ ಅಂದ್ರೆ ಏನು ಆಸ್ಪದ? ಬ್ರಹ್ಮನ ಇಟ್ಕೊಂಡೇ ತೋರಿಸ್ಬೇಕು ನೀವು. ಬ್ರಹ್ಮನ ಇಟ್ಕೊಂಡು ಅರಿವನ್ನ ಇಟ್ಕೊಂಡು ತೋರಿಸ್ಬೇಕು. ಅರಿವಿದೆ ತೋರಿಸ್ತೀರಾ? ತೋರಿಸೋದು ಅಂದ್ರೆ ಅರಿವಾಗದೆ. ತೋರಿಸೋದು ಶಬ್ದ ಕರ್ಸ ಏನು ಹೇಳ? ಅರಿವಾಗದು. ಅರಿವು ಅಂದ್ರೆ ಏನು ಹೇಳ? ಬ್ರಹ್ಮ ಬಿಟ್ಟು ಹೆಂಗ್ ತೋರುತ್ತೆ? ಮಗುರಾಯ್ತು. ಕಾಲಾಕಾಶವು ನಾನ್ ಮೇನ್, ಕಾಲಾಕಾಶಗಳು ನಾನ್, ಕಾಲಾಕಾಶವ ಮೀನಿದೆ ಸತ್ವ ಪರಮೇಶ್ವರ ಸ್ವಾಮಿನ ಹಾಳು ಮಾಡಿದರು. ಕಾಲಾಕಾಶವು ನಾನು, ಕಾಲಾಕಾಶ ಮೀರಿದವನು ನಾನು, ಕಾಲಾಕಾಶ ಮೀರಿದ ಪರತತ್ವವು ನಾನೇ ಆಗಿದ್ದೀನಿ. ಹೌದು, ಸರ್ವೇಶಾಂ ವಸ್ತುನಾಂ ಕಾಲಾಕಾಶಾದೀನಾಮನು. ಕಾಲಾಕಾಶ ಎಂಬ ಎಲ್ಲಾ ವಸ್ತುಗಳಿಗೂ ಬ್ರಹ್ಮ ಕಾರಣವಾಗಿದೆ ಅಂದ್ರೆ ಸತ್ಯ ಕಾರಣವಾಗಿದೆ, ಚೈತನ್ಯವೇ ಕಾರಣವಿದೆ. ಕಾರ್ಯಾಪೇಕ್ಷೆಯ ವಸ್ತುತೋ ಅಂತವತ್ವಂ ಇದು ಶೇದು ಸಾರ್. ನೀವು ಸಿಕ್ಕಾಕೊಂಡ್ರಿ ಇವಾಗ. ಕಾರ್ಯ ಕಾರಣ ಎರಡಿದೆಯಾ ಇಲ್ವ ಹೇಳಿ? ಇಲ್ಲ. ಮತ್ತೆ ಕಾರ್ಯ ಕಾರಣ ಶಬ್ದ
ಶಬ್ದ ಬಳಸ್ತಾ ಇದ್ವಿ. ಕಾರ್ಯ ಕಾರಣ ಅಂತ ಇವರು ಒಪ್ಕೊಂಡ್ರೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಕಾರ್ಯ ಅನ್ನೋ ಜಗತ್ ಇದ್ದುಬಿಟ್ರೆ ಕಾರ್ಯದ ಅಪೇಕ್ಷೆಯಿಂದ ಬ್ರಹ್ಮ ಬೇರೆ ಆಯ್ತಲ್ಲ, ಕಾರಣ ಎರಡಾಯ್ತಲ್ಲ, ಎರಡು ಅಂದ್ರೆ ಪರಿಚ್ಛಿನ್ನ ಆಯ್ತಲ್ಲ, ಎರಡು ಪರಿಚ್ಛಿನ್ನ ಎರಡು ಅಪರಿಚ್ಛಿನ್ನ, ಎರಡು ಅಂದ್ಬಿಟ್ರೆ ಅದು ಪರಿಚ್ಛಿನ್ನ. ಕಾರ್ಯ ಕಾರಣ ಎರಡು ಒಪ್ಕೊತೀರ ಇಲ್ವೋ, ಒಪ್ಕೊಂಡ್ಬಿಟ್ರೆ ಕಾರ್ಯ ದೃಷ್ಟಿಯಿಂದ ಕಾರಣವಾದ ಬ್ರಹ್ಮ ಬೇರೆ ಅಂತಾಗಿ ಪರಿಚ್ಛಿನ್ನ ಅಂತ ಆಯ್ತಲ್ಲ ಅಂತ ಶಬ್ದದಿಂದ ಹಿಡ್ಕೊಂಡ್ಬಿಟ್ಟ ಇವನು. ಕಾರ್ಯದ ಅಪೇಕ್ಷೆಯಿಂದ ವಸ್ತುತಃ ಒಂದು ವಸ್ತು ಕಡೆಯಿಂದ ಕಾರ್ಯವಾದ ಜಗತ್ತು, ಕಾರಣವಾದ ಬ್ರಹ್ಮ, ಜಗತ್ತು ಬೇರೆ ಬ್ರಹ್ಮ ಬೇರೆ ಆಯ್ತು, ಪರಿಚ್ಛಿನ್ನವಾಯ್ತಲ್ಲ ಬ್ರಹ್ಮ ಹಿಂಗ ಅಂತ ಆಯ್ತು ಅಂತಂದ. ಹಾಗಂತ ಅನುತತ್ವ ಕಾರ್ಯವಸ್ತು, ಕಾರ್ಯವಸ್ತು ಸುಳ್ಳು ಗುಣ ಹಗ್ಗ ಹಾವು ಎರಡಾಗತ್ತಲ್ಲ, ಹಗ್ಗ ಹಾವು ಎರಡಾಗಲ್ಲಪ್ಪ. ಹಾವಿನ ಅಪೇಕ್ಷೆಯಿಂದ ಹಗ್ಗ ಎರಡು ಅಂತಂದ್ರೆ ಅದು ಎರಡು ವಸ್ತು ಇರುತ್ತ? ಏನೇ ಹಗ್ಗ ಹಾವು ಎರಡು ಮೂರೋ ಒಂದ ಎರಡ ಹಗ್ಗ ಹಾವು ಎರಡು ಅಂತಿಲ್ಲ, ಹಗ್ಗದಲ್ಲಿ ಹಾವು ಎರಡಾಗತ್ತ ಮೂ ಬೇಕು ಅಂತ ಹೇಳಿದೆ, ಕನ್ಫ್ಯೂಸ್ ಆಗಲಿ ಅಂತ. ಎರಡೋ ಒಂದೇ ಒಂದು ಅಷ್ಟೇ. ನಮ್ಮ ಅಣ್ಣಂಗೆ ಏನಪ್ಪ ಅಂದ್ರೆ ನಮ್ಮ ಗುರುಳು ಪಕ್ಷ ನಮ್ದು ಅಂತ, ಗುರುಳು ಏನ್ ಅನ್ಕೊಂಡಿದ್ದಾರೆ ಗೊತ್ತಾಗ್ಬೇಕು. ಏನಯ್ಯ ಕಾರ್ಯಕರಣ ಎರಡೋ ಮೂರೋ ಒಂದ ಕಾರ್ಯಕರಣ ಒಂದು ಗುಣ ಏನಿಲ್ಲ ಕಲ್ಪಿತ ಅಂದ್ರೆ ಅಣುತತ್ವ ಕಾರ್ಯವಸ್ತುನ ಸುಳ್ಳಾದದ್ದು ಎರಡಾಗತ್ತ? ನೀನು ನೀನು ಹಿಡಿಯೋರು ಮಗ ಅದ ಗಂಡ ಅದು ಎರಡಾಗ್ತೀಯ, ಅಪ್ಪ ಎರಡಾಗ್ತೀರ, ಇಲ್ಲದ್ದೊಂದು ಇಲ್ಲದೊಂದು ಇರೋದೊಂದು ಎರಡಾಗಲ್ಲಪ್ಪ. ಕಾರ್ಯ ಇಲ್ಲದ್ದು ಇಲ್ಲದ್ದಾದ ಕಾರ್ಯಕ್ಕೂ ಇರುವ ಕಾರಣಕ್ಕೂ ಎರಡು ಬರುತ್ತೆ ಸಂಖ್ಯೆ. ಸತಾ ಸದ್ವಿತೀಯ ತುಂಬ ಅಸತಾ ಸದ್ವಿತೀಯ ತುಂಬ ಸದ್ವಿತೀಯ ತು ಕಥಂ ಭವತಿ, ಸತಾ ಭವತಿವಾ ಅಸತಾ ಭವತಿವಾ? ಹಾ ಸತ್ಯ ಸತೋ ಅನ್ನ ನಾಸ್ತಿ ನಾಸ್ತಿ ಚೇತ್, ಸತೋ ಅನ್ಯದಸ್ಯ ಅನ್ಯದಸ್ಯ ವಸ್ತುನ ಅಸತ್ವಂಚೇ ಅದ್ವಿತೀಯ. ಗುರುಗಳೇ ಹೇಳಿಮ್ಮ, ಇಲ್ಲಿ ಸುಳ್ಳು ಎರಡಾಗುತ್ತಾ ಅನ್ನೋದಕ್ಕಿಂತ ಸತ್ಯ ಒಂದೇ ಅಂತ ಹೇಳ್ಬೋದಲ್ವಾ? ಸುಳ್ಳು ಎರಡಾಗುತ್ತೆ ಅಲ್ಲ, ಸುಳ್ಳು ಇಲ್ಲ ಅನ್ನಕ್ಕೆ ಇಲ್ಲ, ಎಲ್ಲ ಒಂದೇ ಅಮ್ಮ. ನೀವು ಹಿಡ್ಕೊಂಡ್ರು ಅದೇ ಪಕಡೋಂಡ್ರು ಅದೇ ಅಮ್ಮ. ಸರಿ ಗುರುಗಳೇ. ಮತ್ತೆ ಹಿಡ್ಕೋ ಪಕಡೋ ಬೇರೆ ಬೇರೆ ಅಲ್ಲ, ಸತ್ಯ ಒಂದೇ ಅಂದ್ರು ಸುಳ್ಳು ಇಲ್ಲ ಅಂದ್ರು ಅರ್ಥ ಒಂದೇ ತಾನೆ. ಅನುತತ್ವ ಕಾರ್ಯವಸ್ತು ಸುಳ್ಳಾಗಿರೋದ್ರಿಂದ, ಕಾರ್ಯವಸ್ತು ಇಲ್ಲವೇ ಇಲ್ಲವಾದ್ರಿಂದ ಅದು ಎರಡಾಗೋಲ್ಲ, ಎರಡಿಲ್ಲ, ಎರಡಲ್ಲ, ಎರಡಲ್ಲನೋ ಎರಡಿಲ್ಲ ಅನ್ನೋಣ. ಏನ್ ಹೇಳೋಣ, ಎರಡಲ್ಲನೋ ಎರಡಿಲ್ಲ ಅನ್ನೋಣ, ಅದು ಎರಡಲ್ಲ ಅದಕ್ಕೆ ಎರಡಿಲ್ಲ ಹೇಳಿ. ನಹಿ ಕಾರಣ ವ್ಯತಿರೇಕ ಕಾರ್ಯನಾಮ ವಸ್ತು ತೋಸ್ತಿ, ಯತಃ ಕಾರಣಬುದ್ಧಿ ನಿವರ್ತೇತ. ಕಾರಣಕ್ಕಿಂತ ಬೇರೆ ಕಾರ್ಯ ಅನ್ನುವಂಥ ಒಂದು ವಸ್ತು ಇಲ್ಲವೇ ಇಲ್ಲ. ಹಾಗಿದ್ದಿದ್ರೆ ಅದರಿಂದ ಕಾರಣಬುದ್ಧಿ ಬಿಟ್ಟು ಹೋಗ್ಬೇಕಾಗಿತ್ತು. ಕಾರಣ ಯಾವುದೋ ಸತ್ತು, ಸತ್ತಿಗಿಂತ ಬೇರೆಯಾಗಿ ಇನ್ನೊಂದಾಗಿರುವ ಕಾರ್ಯ ಅನ್ನೋದೊಂದು ಇಲ್ಲ. ಹಾಗಿದ್ದಿದ್ರೆ ಅದರಲ್ಲಿ ಕಾರಣಬುದ್ಧಿ ಸೇರ್ಕೋಬಾರ್ದಾಗಿತ್ತು, ಬೇರೆಯಾಗಿದ್ದರಲ್ಲಿ ಇದು ಸೇರ್ಕೊಳ್ಳಲ್ಲ. ಇವಾಗ ಮೆಣಸಿನಕಾಯಲ್ಲಿ ಸಕ್ಕರೆ ಸೇರ್ಕೊಂಡಿದ್ದೀನೋ, ಸೇರ್ಕೊಳ್ಳಲ್ಲ. ಮೆಣಸಿನಕಾಯಿ ಖಾರ ಸಕ್ಕರೆ ಸಿಹಿ ಅದೆರಡು ಬೇರೆ ಬೇರೆ. ಹಾಗೆ ಕಾರ್ಯವಾಗಿರುವಂತಹ ಜಗತ್ತು ಕಾರಣಕ್ಕಿಂತ ಬೇರೆಯಾಗಿಬಿಟ್ರೆ ಕಾರಣದ ಸ್ವಭಾವ ಕಾರ್ಯದಲ್ಲಿ ಇರಬಾರ್ದಾಗಿತ್ತು. ಕಾರಣ ಸ್ವಭಾವ ಏನು? ಸತ್ ಸ್ವಭಾವ, ಸತ್ತು ಸತ್ತೇ ಕಾರಣ ಸ್ವಭಾವ. ಆ ಜಗತ್ತಲ್ಲಿ ಅನುಗತವಾಗಿದೆಯೋ ಇಲ್ವಾ, ಅನುಸೂಚಿತವಾಗಿದೆಯೋ ಇಲ್ವಾ? ಮತ್ತೆ ಸತ್ಯ ಕೊಡು, ಈ ಕಾರ್ಯ ಇಟ್ಕೊಂಡೋಣ, ಇರುವಿಕೆ ಇರುವ ಬೀಡುವ ಇರುವ ಕೊಡು, ಬೀರು ತೋರಿಸು, ಆ ತೋರಿಸು ಅನ್ನೋದು ಕೊಡು. ತೋರಿಕೆ ಚೈತನ್ಯ ಅಂತಾನೆ, ಇರುವ ತೋರುವ ಎರಡು ತೆಗೆದ್ಬಿಟ್ಟು ವಸ್ತು ಹೇಳೋ, ಇರೋದು ತೋರೋದು ಬಿಟ್ಬಿಟ್ರೆ ಏನು ಇಲ್ವೇ ಇಲ್ಲ. ಅರ್ಥ ಆಗ್ತಿಲ್ಲ, ಕಷ್ಟ ಆಗ್ತಿದೆ. ಇದು ಯಾಕಲ್ಲ ಈ ಪಾಠ ಬಂದಿದೆ ಅಂತ ಇದೆಂತ ಇದೆ, ಇದೆಂತ ಚೈತ್ಯ ಅಂದ್ರೆ ಇದು ಆರ್ಥಿ ಮಕ್ಕಳೆಲ್ಲ ಇರೋ ಬಿಟ್ಟು ಬೇಡದೆ ಈ ಪಾಠ ಕೂರಿಸ್ಕೊಂಡು ಟೈಮ್ ವೇಸ್ಟು ಅಲ್ಲ. ಸಾರ್ಸ್ಕನ ಗೊತ್ತಾಗ್ತಿಲ್ಲ ಅಂತೀಯಾ, ಗೊತ್ತಾಗ್ತಿದ್ಯಾ? ಹಾ ಹೌದಾ, ಕಷ್ಟ ಆಗ್ತಿದೆ ಒಪ್ಕೋತೀನಿ. ಕಷ್ಟ ತಿಳ್ಕೋಬೇಕು ಪ್ರಯತ್ನ ಮಾಡ್ತಿದ್ಯೋ ಅದನ್ನು ಪ್ರಶ್ನೆ ಹಾಕೋಬೇಕು. ಕಷ್ಟ ಆಗ್ತಿದೆ ಓಕೆ, ಐ ಅಗ್ರೀಟ್. ಆದರೆ ನೀವು ಎಫರ್ಟ್ ಹಾಕ್ತಿದೆಯೋ, ಕಷ್ಟ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದೆಯೋ, ನಿಮ್ಗೆ ಬೇಕು ಅನಿಸಿದೆಯೋ? ಖಂಡಿತ ಬೇಕು ಅನಿಸಿಲ್ಲ. ಏನಂತೀಯ ಪ್ರಮಾಣವಾಗಿ ಹೇಳು, ಹೃದಯದಿಂದ ಹೇಳು, ನಿಮ್ಗೆ ಬೇಕು ಅನಿಸಿದ್ದಕ್ಕೆ ಎಫರ್ಟ್ ಸಿಂಬಾಲಿಕ್ ಏನು ಹೇಳೋ?
ಹಾ ಮತ್ತೆ ಅಕ್ಷರಕ್ಕೊಳಗೆ ಎಷ್ಟು ಪ್ರಯತ್ನ ಹಾಕ್ತಿದ್ಯಾ, ಮತ್ತೆ ಈ ಪಾಠ ಆದ್ಮೇಲೆ ಮತ್ತೆ ಮನೆಯಲ್ಲಿ ಅಥವಾ ರೂಮಲ್ಲಿ ಎಷ್ಟೊತ್ತು ಓದ್ತೀಯಾ ಇದನ್ನ, ದಿನ ಓದ್ತಿದ್ಯಾ? ಹಾ ಚೈತ್ರಿವನ್ನಾಗಲಿ ಶಂಕರ ಭಾಗವತ ಸರಸ್ವತ ಏನಿಲ್ಲ, ಆ ಮುಂಚೆ ಓದ್ತಿದ್ದು ಯಾವುದು ಉಪದೇಶ ಸಹಸ್ರ ಅಲ್ಲ ಕೃಷ್ಣ ಸಹಸ್ರ ಅಮಾದ ಮಿಂದೆ ಉಪದೇಶ ಅದ ಓದ್ತಿದ್ರು. ಮತ್ತೆ ತಾತ ದಾಧ ನಾ ತಾತ ಮುತ್ತಾತ ಕಾಲದಿಂದಲೂ ನಮ್ಗೆ ಆ ಪದ್ಧತಿ ಇಲ್ಲ, ಮತ್ತೆ ಓದೋದು ಬರ್ಕೊಳ್ಳೋದು ಇಲ್ಲೇ ಇಲ್ಲ ನಮ್ಮಲ್ಲಿ. ಅದು ಒಂದೇ ಪಾಠ ಶ್ರವಣ ಮಾಡೋದು ಹೋಗೋದು ಹಂಗದು ಗೊತ್ತಾಗಲ್ಲ. ತಿಪ್ಪಲ್ಲಾಗ ಹೊಡೆದು 100 ವರ್ಷ ಬರೀ ಪಾಠ ಹಿಡ್ಕೊಂಡು ಹೋದ್ರೆ ಏನು ಗೊತ್ತಾಗಲ್ಲ. ನೀನು ನಿನ್ನ ಪ್ರಯತ್ನ ಎಷ್ಟಿದೆ ಅನ್ನೋದ ಮೇಲೆ ನಿಂಗೆ ಎಷ್ಟು ಅರ್ಥ ಆಗುತ್ತೆ. ಈ ಪ್ರಯತ್ನವೇ ಮಾಡದೆ ಹೋದ್ರೆ ಏನೋ ಒಂದು ಗುರು ಹೇಳ್ತಿದ್ದು ಅವ್ರು ಹೊತ್ತು ಹೋಗ್ತಿರ್ಲಿಲ್ಲ ಹೇಳ್ತಿದ್ದು ಆಮೇಲೆ ಕೇಳಿಸ್ಕೊಳ್ತಾ ಇದ್ವಿ ಅಂತ ಆಗತ್ತೆ ಅಷ್ಟೇ. ಗುರುಗಳಿಗೆ ಹೊತ್ತು ಹೋಗ್ತಿದ್ವಿ ಸತ್ಕಾಲ ಕ್ಷೇಮ ಮಾಡಿಸ್ಬೇಕಲ್ಲ, ಸನ್ಯಾಸಿಗಳಿಗೆ ಸತ್ಕಾಲ ಕ್ಷೇಮ ಅದಕ್ಕೋಸ್ಕರ ನಾವು ಕೂತಿದ್ವಿ ಅಂತ ಹೇಳಿ ಅಲ್ಲ ಅಷ್ಟಾಗತ್ತೆ ಹೊತ್ತು ಇನ್ನೇನು ಪ್ರಯೋಜನ ಆಗಲ್ಲ. ಮಾಡು ಆಯ್ತು ಜನ್ಮಾಂತಕ್ಕಲು ಸಂಸ್ಕಾರ ಆದ್ರೆ ಅಷ್ಟೇ ಪುಣ್ಯ. ಈ ಕಾರಣ ವ್ಯತಿರೇಕೇನ ಕಾರಣಕ್ಕಿಂತ ಬೇರೆ ಆಗಿ ಕಾರ್ಯ ಅನ್ನುವಂತಹ ವಸ್ತುತಃ ಇಲ್ಲ. ಹಾಗಿದ್ದಿದ್ರೆ ಅದರ ಕಾರಣ ಬುದ್ಧಿಯು ಹಿಂತಿರುಗಿದರೂ ತಿರುಗಬಹುದಾಗಿತ್ತು. ನಿರ್ವರ್ತೇತ ಆಚಾರ ಕಾರೋ ರಾಮಧೇ ಎಂ ಮೃತ್ತಿಕೆ ಇತ್ಯೇವ ಸತ್ಯಂ ಎಂ ಸದೇವ ಸತ್ಯಂ ಚಷ್ಟುತ್ಯಂತರ. ವಿಕಾರ ಅನ್ನೋದು ಬರೀ ಮಾತಿಂದ ತಯಾರಾಗಿರೋದು, ಮೃತ್ತಿಕೆ ಅಲ್ಲಿ ಮಣ್ಣು ಅನ್ನೋದು ಸತ್ಯವೋ ಹಾಗೆ ಇಲ್ಲಿ ಸತ್ಯ ಸತ್ಯ ಸತ್ಯಕ್ಕಿಂತ ಬೇರೆ ಏನು ತೆಗೀರಿ ಮನಲ್ಲ ಬೇಡಮ್ಮ ಬೇಡ. ವಿಕಾರ ನಮ್ಮನ್ನು ನೋಡಕ್ಕೆ ಅಲ್ಲ ಹಾಕೊಂಡು ನೀನು ಅಯ್ಯಪ್ಪ ಮುಷ್ಯ ಬದಿಂಗ್ ಆಗುತ್ತೆ ಅದು ಹಾಕೊಳ್ರಿ. ವಿಕಾರ ವಿಕಾರ ಎಂಬುದು ಮಾತಿನ ತಯಾರಾಗಿರೋದಷ್ಟೇ ನಿಜವಾಗಿ ಇರೋದಲ್ಲ. ಅಲ್ಲಿ ಮಣ್ಣು ದೇ ಸತ್ಯ ಅನ್ನೋ ಹಾಗೇನೆ ಯಾವುದು ಜಗತ್ತೆಂಬುದು ಇಲ್ಲವೇ ಇಲ್ಲ. ಪರಮಾರ್ಥವಾಗಿ ಅದ್ವಿತೀಯ ಬ್ರಹ್ಮ ಒಂದೇ ಸತ್ ಒಂದೇ ಇರತಕ್ಕದ್ದು. ಹಾ ತಸ್ಮಾತ್ ಆಕಾಶಾದಿ ಕಾರಣತ್ವಾದ ದೇಶದ ಸ್ಥಾವದ ಅನಂತಂ ಬ್ರಹ್ಮ ಆಕಾಶಾದಿಗಳಿಗೆ ಕಾರಣ. ಯೋಚನೆ ಮಾಡ್ಕೊಳ್ಳಿ ಆಕಾಶ ಎಷ್ಟು ದೊಡ್ಡದು, ಅಷ್ಟು ದೊಡ್ಡದು ಆಗಿರೋ ಆಕಾಶಕ್ಕೆ ಕಾರಣವಾದಂತ ಬ್ರಹ್ಮ ಪರಿಚಯ ಆಗತ್ತೆನೆಯ? ಇರುವೆಯಿಂದ ಆಕಾಶ ಹುಟ್ಟತ್ತೇನೆಯ? ಇರುವೆಯಿಂದ ಬೆಟ್ಟ ಹುಟ್ಟತ್ತೇನೆಯ? ಇರುವೆ ಇರುವೆ ಎಷ್ಟಿದೆ? ಒಂದು ಬೆರಳಿನ ತುದಿ ಇಷ್ಟಿಷ್ಟೆ. ಅದರಿಂದ ಆಕಾಶ ಹುಟ್ಟತ್ತೇನೆಯ? ಆಕಾಶ ಹುಟ್ಟಬೇಕಾದ್ರೆ ಆಕಾಶದ ದೊಡ್ಡದಾಗಿರ್ಬೇಕು, ಆಕಾಶದ ಚಿಕ್ಕದಾಗಿರ್ಬೇಕು, ಅದು ಕಾರಣ. ಹ್ಞೂ ಆಕಾಶವನ್ನೇ ಹುಟ್ಟಿಸಿದಂತಹ ಒಂದು ವಸ್ತು ಆಕಾಶಕ್ಕೆ ದೊಡ್ಡದಾಗಿರ್ಬೇಕು ಅಂತಂದ್ರೆ ಆಕಾಶದ ಅಂತತ್ವವನ್ನೇ ಕಂಡುಹಿಡಿಯಕ್ಕಾಗಲ್ಲ, ಅದೇ ಅನಂತ ಅನ್ಸುತ್ತೆ. ಅದಕ್ಕಾಗಿ ಬ್ರಹ್ಮ ಹಿಂದೆ ದೊಡ್ಡ ದೊಡ್ಡದಾಗಿರ್ಬೇಡ. ಸರ್ವಾಭೂತಾನಿ ವಿಶ್ವಾಭೂತಾನಿ 1/4 ಅಂತ ಇದೆ. ಯಾವುದ ಯೂನಿವರ್ಸಲ್ ಅಖಂಡ ಪ್ರಪಂಚ ಇಡೀ ವಿಶ್ವವೇ 1/4 ಅಂತಂದ್ರೆ ಇನ್ ಎಷ್ಟಿರ್ಬೇಡ? ಅದು 3 times ಅದಕ್ಕೆ ಕರೆಕ್ಟ್ 1/4 3 times ಅಂತ ಅರ್ಥ ಅಲ್ಲ, ಲೆಕ್ಕ ಇಲ್ಲ ಅಂತ. ಅದಕ್ಕೆ ಆ ತತ್ವಕ್ಕೆ ಇಡೀ ವಿಶ್ವವೇ ಲೆಕ್ಕವಿಲ್ಲದ್ದು. ಇನ್ ಎಷ್ಟು ದುಡ್ದಿರ್ಬೇಡ ಅದು ಅತ್ಯಚುಷ್ಟ ದಶಾಂಗ 10 times ಹೆಚ್ಚಾಗಿದೆ ಅಂತ ಈ ಪ್ರಪಂಚಕ್ಕೆ. ಅದು 9 times ಹತ್ತು ಅಲ್ಲ, 10 times ಹೆಚ್ಚು ಅಂತ ಅರ್ಥ ಆಗಲ್ಲ. ನಾಶ್ಚ ಪ್ರತಿಮಾ ಅಸ್ತಿ ಅಂತ ವಾಕ್ಯ, ಅದಕ್ಕೆ ಹೋಲಿಕೆ ಇಲ್ಲಂತೆ. ಯಾರಕ್ಕಾದ್ರೂ ಹೋಲಿಕೆ ಕೊಡಬಹುದಂತೆ, ಬ್ರಹ್ಮಕ್ಕೆ ಮತ್ತು ಹೋಲಿಕೆ ಇಲ್ಲ. ಅದು ಆಕಾಶ ಸ್ವರ್ಗದಷ್ಟೇ ನಿತ್ಯಾಂಶದಿ ಕೊಡುತ್ತೆ, ಹೇಗಲ್ಲ ಅರ್ಥ ಮಾಡ್ತೀನಿ ಅಂತ. ಅರ್ಥ ಮಾಡಿಸ್ತೀನಿ ಕೊಟ್ಟದ್ದು ಬೇರೆ, ನಿಜವಾಗಿ ಹೋಲಿಕೆ ಅಲ್ಲ ಅದು. ಹೇಳ್ತಾ ಇದೆ ಆಕಾಶಾದಿಗಳಿಗೂ ಕಾರಣವಾಗಿರೋದ್ರಿಂದ ದೇಶದಿಂದಲೂ ತಾವತ್ ಮಟ್ಟಬಲ್ಲಿಗೆ ಬ್ರಹ್ಮ ಅನಂತವಾಗಿದೆ. ಆಕಾಶೋ ಹಿ ಅನಂತ ಇದು ಪ್ರಸಿದ್ಧಂ ದೇಶತಃ. ಲೋಕದಲ್ಲಿ ಪ್ರಸಿದ್ಧ ಆಕಾಶವು ಅನಂತವಾಗಿದೆ ಅನ್ನೋದು. ಲೋಕದಲ್ಲಿ ಯಾರು ಆಕಾಶಕ್ಕೆ ಇದು ತುದಿ ಮುಗೀತು ಇಲ್ಲಿಗೆ ಆಕಾಶ ಅಂತ, ಆಕಾಶ ಮುಗಿದ ಮುಂದಕ್ಕೆ ಏನಿರುತ್ತೆ? ಅನಾಕಾಶ ಇರೋಕ್ಕಾಗಲ್ಲ. ಅನಾಕಾಶ ಅಂದ್ರೆ ಏನರ್ಥ? ಅವಕಾಶ ವಿಲ್ದೇ ಇರೋದು ಅಂತ. ಅವಕಾಶ ವಿಲ್ದೇ ಇರೋದು ಅಂತ ಒಂದು ಇರುತ್ತ ಕಲ್ಪನೆ. ಆಕಾಶ ಹುಟ್ಟಲೆ ಕಲ್ಪನೆ ಮಾಡ್ಕೊಕ್ಕಾಗಲ್ಲ ಅರ್ಥ. ಆಕಾಶ ಹುಟ್ಟಿದೆ ಅಂದ್ರೆ ಆಕಾಶ ಅಂದ್ರೆ ಎಲ್ಲಕ್ಕೂ ಅವಕಾಶ ಕೊಟ್ಟಿದ್ದು. ಅವಕಾಶ ಕೊಟ್ಟಿರುವಂತ ತತ್ವ ಹುಟ್ಟೋಕ್ ಮುಂಚೆ ಏನಿತ್ತಿಲ್ಲ, ಹಾಗಾದ್ರೆ
ಹೇಗಿದ್ರು ಬೇಡ, ಆಕಾಶ ಇಲ್ಲದೇ ಇದ್ದಾಗ ಪ್ರಪಂಚ ಹೇಗಿತ್ತು ಅಂತ ಹೇಗೆ ಕಲ್ಪಿಸ್ತೀಯ? ನಾನು ಹುಟ್ಟದೇ ಇದ್ದಾಗ ಅಂತ ಹೇಗಿತ್ತು ಅಂತ ಹೇಳ್ಬೋದು. ಆಕಾಶ ಹುಟ್ಟದೇ ಇದ್ದಾಗ ಪ್ರಪಂಚ ಹೇಗಿರುತ್ತೆ ಹೇಳು, ಕಲ್ಪನೆ ಮಕ್ಕಳಿಗೆ ಆಗಲ್ಲ. ಅಂಥ ಆಕಾಶಕ್ಕೆ ಹುಟ್ಟನ್ನು ಹೇಳುತ್ತೆ ಶ್ರುತಿ. ಅದು ಅನುಭವ ಇದೆ, ಆಕಾಶ ಹುಟ್ಟಿ ಇರೋ ಅನುಭವ ಇದೆ. ಎಲ್ಲಿದೆ ಆಕಾಶ? ಇಲ್ಲ, ಭೂಮಿ ಪ್ರತಿಯಿಂದಲೂ ಆಕಾಶ ಇರಲ್ಲ, ಜಲ ಪ್ರತಿಯಿಂದಲೂ ಆಕಾಶ ಇರಲ್ಲ, ಹೋಗ್ಬಿಟ್ಟೋಗ್ಬಿಡುತ್ತೆ. ಬಿಟ್ಟೋಗೋ ಪ್ರತಿಯಿಂದಲೂ ಅದು ಇರಲ್ಲ ಅಂತ ಅರ್ಥ ಆಯ್ತು. ನಮ್ಮ ಅನುಭವದಲ್ಲಿ ಆಕಾಶ ಇಲ್ಲಪ್ಪ, ಅನುಭವದಲ್ಲಿ ಆಕಾಶ ಆಕಾಶ ಅನುಭವ ಎರಡು ಒಟ್ಟಿಗೆ ಇರಕ್ಕೆ ಸಾಧ್ಯನ? ಸಾಧ್ಯ ಇಲ್ಲ. ಅನುಭವ ಆಕಾಶ ಆಗ್ತೈತಿ. ಆಕಾಶ ಎಂಬುದು ಅನಂತವಾಗಿದೆ ಅಂತ ಹೇಳಿ ದೇಶದಿಂದ ಅದು ಪ್ರಸಿದ್ಧವಾಗಿದೆ. ತಸ್ಯ ಇದಂ ಕಾರಣ, ತಸ್ಯ ಇದಂ ಕಾರಣ, ಕಸ್ಯ ಆಕಾಶ, ಇದಂ ನಾಮ ಬ್ರಹ್ಮ ಕಾರಣ, ಕಾರಣ ನಾಮ ಆಸ್ಪದಭೂತಂ. ತಸ್ಮಾ ಸಿದ್ಧಂ ದೇಶತಃ ಆತ್ಮನಃ ಆನಂತ್ಯಂ. ಆದ್ದರಿಂದ ದೇಶದಿಂದಲೂ ಆತ್ಮನಿಗೆ ಆನಂತ್ಯವೆಂಬುದು ಸಿದ್ಧವಾಗತ್ತೆ, ತೀರ್ಮಾನವಾಗತ್ತೆ. ಅದು ಪ್ರಸಿದ್ಧ ಅನುಭವದಲ್ಲಿ ಗೊತ್ತಾಗಿರೋದು. ನಹಿ ಅಸರ್ವಗತ ಸರ್ವಗತಂ ಉತ್ಪದ್ಯಮಾನಂ ಲೋಕೆ ಕಿಂಚಿತ್ ದೃಶ್ಯತೆ. ಆಕಾಶ ಸರ್ವಗತ ಅಂತ ಪ್ರಸಿದ್ಧವಾಗಿದೆ. ಸರ್ವಗತವಾದ ಆಕಾಶ ಅಸರ್ವಗತವಾಗಿರುವಂತಹ ಒಂದು ವಸ್ತುವಿಂದ ಹುಟ್ಟಿರೋದೆಲ್ಲ ಅದು ಕಂಡಿದ್ದೀನಿಪ್ಪ. ಇಲ್ಲಿಯಿಂದ ಬೆಟ್ಟ ಹುಟ್ಟೋದು, ಇಲ್ಲಿಯಿಂದ ಪ್ರಪಂಚ ಹುಟ್ಟೋದು ಉಂಟು, ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಚಿಕ್ಕದಿಂದ ದೊಡ್ಡದಿಂದ ಚಿಕ್ಕ ಹುಟ್ಟಿದ್ರೆ ಚಿಕ್ಕದೇ ದೊಡ್ಡ ಹುಟ್ಟಲ್ಲ. ಉಪಾದಾನ ಕಾಲದಲ್ಲಿ ನಿಮಿತ್ತಗಳಲ್ಲಿ ಮಗನಿಗೆ ತಾಯಿಗಿಂತ ಮಗ ದೊಡ್ಡದಾಗ್ಬಿಡ್ತಾನೆ, ಬೆಳ್ತಾ ಬೆಳೀತಾ, ಅದು ಬೇರೆ. ಅದು ಉಪಾದಾನ ಕಾರಣ ಅಲ್ಲ, ತಾಯಿಗೆ ಮಗ ದಾಂಡಿಗಳನ್ನು ಬೆಳೆಯೋದು ಬೇರೆ, ಅದನ್ನ ಕಾಲ ಏನೋ. ಉಪಾದಾನ ಕಾರಣದಲ್ಲಿ ಕಾರಣಕ್ಕಿಂತ ಕಾರ್ಯ ದೊಡ್ಡದಾಗುವುದು ಅನ್ನೋದು ಲೋಕದಲ್ಲಿ ಎಲ್ಲೂ ಕಂಡಿಲ್ಲ. ಬ್ರಹ್ಮ ಆಕಾಶಕ್ಕೆ ಉಪಾದಾನ ಕಾರಣ ಅಂತ ಹೇಳ್ತಿರುವಾಗ ಅಸರ್ವಗತವಾಗಿದ್ರೆ ಅಸರ್ವಗತವಾದ ಬ್ರಹ್ಮದಿಂದ ಸರ್ವಗತವಾದ ಆಕಾಶ ಹುಟ್ಟತಿಲ್ಲ. ಸರ್ವಗತವಾದ ಆಕಾಶ ಹುಟ್ಟಬೇಕಾದ್ರೆ ಏನಾಗ್ಬೇಕು? ಅದಕ್ಕಿಂತ ದೊಡ್ಡದಾಗಿರ್ಬೇಕು. ಅದಕ್ಕೆ ದೊಡ್ಡದು ಹೆಂಗೆ? ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಆಕಾಶಕ್ಕಿಂತ ದೊಡ್ಡದು ಅಂತ ಹೇಗೆ ಬರುತ್ತೆ? ಆಕಾಶ ಅನ್ನುವ ಪ್ರತ್ಯವೇ ಆಕಾಶಕ್ಕೆ ಆಕಾಶ ನಡ್ಕೊಂಡ್ಬಿಟ್ಟಿದೆ. ಆ ಪ್ರತ್ಯವೇ ಆಕಾಶಕ್ಕಿಂತ ದೊಡ್ಡದಾಗಿದೆ. ಯಾವ ಪ್ರತ್ಯಯ ಯಾವ ಆಕಾಶವನ್ನು ಅರ್ಥ ಮಾಡ್ಕೊಂಡಿದೆಯೋ ಆ ಪ್ರತ್ಯಯ ಆಕಾಶಕ್ಕಿಂತ ದೊಡ್ಡದಾಯಿತು. ಆ ಪ್ರತ್ಯಯಕ್ಕೂ ಕಾರಣವಾಗಿದೆ ಯಾವುದು? ಚೈತನ್ಯ, ಅರಿವು, ಅನುಭವ. ಅಥವಾ ನಿರತಿಶಯಂ ಆತ್ಮನಃ ಆನಂತ್ಯಂ ದೇಶತಃ. ಆದ್ದರಿಂದ ಮಿಗಿಲಿದಷ್ಟು ದೊಡ್ಡದು ಯಾವುದೋ ಆತ್ಮನದ ಆನಂತ್ಯವು, ದೇಶದಿಂದ ಆತ್ಮನ ಆನಂತ್ಯವು ಮಿಗಿಲಿಲ್ಲದಷ್ಟು ಹೆಚ್ಚಿರೋದು, ದೊಡ್ಡದಾಗಿರ್ತಕ್ಕದ್ದು. ಅದಕ್ಕೆ ಊಹೆ ಮಾಡೋಕ್ಕೂ ಆಗಲ್ಲ ಎಷ್ಟು ದೊಡ್ಡದು ಅನ್ನೋದನ್ನು. ಯಾಕೆಂದ್ರೆ ಆ ಊಹೆಗೂ ಸಾಕ್ಷಿಯಾಗಿ ಕೂತ್ಕೊಳತ್ತೆ ಅದು. ಬ್ರಹ್ಮನ ಇಷ್ಟು ದೊಡ್ಡದು ಅಂತ ಕಲ್ಪನೆ ಮಾಡ್ಕೊಳ್ಳೋದೆ ಆ ಕಲ್ಪನೆಗೂ ಸಾಕ್ಷಿಯಾಗಿ, ಆ ದೊಡ್ಡದೂನು ಈ ಶಬ್ದಕ್ಕೂ ಎಲ್ಲಕ್ಕೂ ಸಾಕ್ಷಿ ಕೂತ್ಕೊಳತ್ತೆ. ಅದನ್ನ ಅದನ್ನ ಅದಕ್ಕೆ ಹಿಂದೆ ಹೋಗಕ್ಕಾಗಲ್ಲ, ಅದ್ರ ಜೊತೆಗೂ ಇರೋಕ್ಕಾಗಲ್ಲ, ಅದೆಲ್ಲ ತೊಳ್ಬಿಡುತ್ತೆ. ಅಲ್ಲಿ ಎರಡನೇ ಟಿಪ್ಪಣಿ ಕೊಟ್ಟೆ ಅಲ್ಲ ಗುರುಗಳೇ, ಏನಮ್ಮ ಇದು ಪರಿಚ್ಛಿನ್ನವಾದ ಕಾರಣದಿಂದ ಪರಿಚ್ಛಿನ್ನ ವಸ್ತುಗಳೇ ಹುಟ್ಟುವುದು ಕಂಡಿದೆ. ಹೌದು, ಅದ ಅದೇ ನೀವು ಇವಾಗ ಹೇಳಿದ್ರಲ್ಲ, ಪರಿಚ್ಛಿನ್ನವಾದ ಕಾರಣದಿಂದ ಪರಿಚ್ಛಿನ್ನ ವಸ್ತು ಹುಟ್ಟುವುದೇ ಕಂಡಿದೆ. ಅಪರಿಚ್ಛಿನ್ನ ವಸ್ತುಗಳು ಹುಟ್ಟಿದ್ದನ್ನು ನಾವು ಕಂಡಿಲ್ಲ. ಸ್ವರ್ಗದಾದ ಆಕಾಶ ಆದರೂ ಬ್ರಹ್ಮದಿಂದ ಹುಟ್ಟಿದ್ದೆಂದು ಶ್ರುತಿ ಹೇಳುವುದರಿಂದ ಬ್ರಹ್ಮವು ಎಲ್ಲಕ್ಕಿಂತ ಹೊರತವಾಗಿ ಅನಂತವಾಗಿರುವುದನ್ನು ಸಿದ್ಧವಾಗಿ. ಹೌದು, ಲೋಕದಲ್ಲಿ ಹುಟ್ಟೋದೆಲ್ಲ ಪರಿಚ್ಛಿನ್ನವಾದ ವಸ್ತುನ ಒಬ್ಬ ಹುಟ್ಟತ್ತೆ ಅಂತ. ಇಲ್ಲ, ಆಕಾಶ ಅಪರಿಚ್ಛಿನ್ನ ಅಂತ ಪ್ರಸಿದ್ಧವಾಗಿರೋದ್ರಿಂದ ಅಪರಿಚ್ಛಿನ್ನವಾದ ಆಕಾಶ ಪರಿಚ್ಛಿನ್ನ ಹುಟ್ಟತ್ತಾ? ಅದು ಯಾವ್ದು ಹುಟ್ಟಬೇಕಾಗತ್ತೆ? ಅಪರಿಚ್ಛಿನ್ನವಾದದ್ದು ಆಕಾಶ ಅಂತಾದ್ಮೇಲೆ ಆಕಾಶಕ್ಕಿಂತ ದೊಡ್ಡದಾಗಿರೋದ್ರಿಂದ ಆಕಾಶ ಹುಟ್ಟಬೇಕೇ ಹೊರತು ಆಕಾಶಕ್ಕಿಂತ ಚಿಕ್ಕದ್ರಿಂದ ಆಕಾಶ ಹುಟ್ಟೋಕೆ ಸಾಧ್ಯ ಇಲ್ಲ. ಪರಿಚ್ಛಿನ್ನವಾದದ್ರಿಂದ ಪರಿಚ್ಛಿನ್ನ ಹುಟ್ಟತ್ತೆ ಕಂಡಿದೆ ಲೋಕದಲ್ಲಿ. ಅಪರಿಚ್ಛಿನ್ನವಾದದ್ದು ಅಂತ ಆದ್ಮೇಲೆ ಆಕಾಶ, ಇದಕ್ಕೆ ಹೆಂಗೆ ಹುಟ್ಟನ್ನು ಹೇಳ್ತೀರಾ ಅಂತಂದ್ರೆ ಶ್ರುತಿ ಹೇಳ್ತಾ ಇದೆ ಆತ್ಮನ ಆಕಾಶ ಸಂಭೂತ ಅಂತ. ಅದನ್ನ ಆಕಾಶಕ್ಕಿಂತ ದೊಡ್ಡದಾಗಿರ್ಬೇಕು. ತಾನೇ ಭೂಮಿಗೆ ಪ್ರತ್ಯಯ ಬಂದಾಗ ಆಕಾಶದ ಪ್ರತ್ಯಯ ಹೋಗುತ್ತೆ ಅಂದ್ರೆ ಅಪರಿಚ್ಛಿನ್ನ ಪರಿಚ್ಛಿನ್ನ ಎರಡು ಹೇಳ್ತಾ ಇದೀರಲ್ಲ ಗುರುಗಳ ಆಕಾಶಕ್ಕೆ. ಅಲ್ಲಲ್ಲ, ಅದು ನೀವ್ ಹಂಗ್ ಬಂದ್ರೆ ಆಕಾಶವೇ ವಾಯುವಾದಕ್ಕೆ ಬಂದ್ರೆ ಭೂಮಿ ಆಗಿರೋದು. ಅಲ್ಲ, ಲೋಕದಲ್ಲಿ ಆಗಿದೆ ಅಂದ ಲೋಕದಲ್ಲಿ ಆಕಾಶ ಅನಂತ ಅಂತಿಟ್ಕೊಂಡಿದ್ದಾರೆ. ಇದು ತುಂಬಾ ಮೋಸ. ಅಲ್ಲಮ್ಮ, ಇವ್ ಲೋಕದಲ್ಲಿ ಯಾರನ್ನ ಕೇಳಿ, ಆಕಾಶ ಪರಿಚ್ಛಿನ್ನ ಅಂತಾರೋ ಅಪರಿಚ್ಛಿನ್ನ ಅಂತಾರೋ ಲೋಕದ ಜನರಲ್ಲ ಕೇಳಿ. ಪರಿಚ್ಛಿನ್ನವೇ ಆಕಾಶ ಹೇಳಿದ್ರೆ ಭೂಮಿ ಪ್ರತ್ಯಯ ಬಂದ್ರೆ ಪರಿಚ್ಛಿನ್ನ ಆಗೋಗುತ್ತೆ ಅಂತ. ಅಲ್ಲ, ಆಕಾಶ ಹುಟ್ಟಿದೆ ಅಂತ ಪ್ರೂವ್ ಮಾಡಕ್ ತಗೋಬೇಕಾಗತ್ತೆ.
ಆಕಾಶ ಹುಟ್ಟಿದೆ ಅಂತ ಆ ಕಾಂಟೆಕ್ಸ್ಟ್ ಬೇರೆ. ನೀ ಎರಡ್ ಮೂರು ಕಾಂಟೆಕ್ಸ್ಟ್ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ಬಾರ್ದಪ್ಪ, ಆಯಾ ಕಾಂಟೆಕ್ಸ್ಟ್ ಅಲ್ಲಲ್ಲೇ ಇಟ್ಕೋಬೇಕು. ಅಲ್ಲ, ಒಂದೇ ಸಿದ್ಧಾಂತವನ್ನ ಬೇರೆ ಬೇರೆ ಕಾಂಟೆಕ್ಸ್ಟ್ ನೀವೇ ತಿರುಚ್ಬಿಟ್ರೆ. ಹೌದು, ಅದು ಬೇರೆ ಬೇರೆ ಉತ್ತರಕ್ಕಾಗಿ ತಿರುಗಿಸ್ತೀವಿ. ಈ ಉತ್ತರಕ್ಕೆ ಅದು ಬೇಕು, ಆ ಉತ್ತರಕ್ಕೆ ಇದು ಬೇಕು. ನೀವ್ ಹೇಳಿದ್ದಕ್ಕಾದ್ರೆ ಪೂರ್ವ ಪಕ್ಷಿಗೆ ಹಂಗೆ ತಿರುಚೋ ಕೆಪಾಸಿಟಿ ಇಲ್ದೇ ಇರೋದ್ರಿಂದ ಅವ್ನ್ ಸೋತ ಅಂತ. ಅದು ಯುಕ್ತಿಯುತವಾಗಿದೆ. ಇವಾಗ ಬ್ರಹ್ಮ ಅಪರಿಚ್ಛಿನ್ನ ಅಂತ ಹೇಳ್ಬೇಕಾದಾಗ ಅಪರಿಚ್ಛಿನ್ನವಾದ ಆಕಾಶಕ್ಕೆ ಕಾರಣವಾಗಿರುವಂತಹದ್ದಾದ್ರಿಂದ ಅಂತ ಎಂದು ಗೊತ್ತಾಗತ್ತೆ. ಆಕಾಶ ಆಗಲಿ ಅಪರಿಚ್ಛಿನ್ನವೋ ಅಂತಂದ್ರೆ ಅಪರಿಚ್ಛಿನ್ನವಾದ ಹುಟ್ಟೋದಿಲ್ವಲ್ಲ ಅಂತಂದ್ರೆ ಹಂಗ ಬೇಡ. ಆಕಾಶ ಭೂಮಿಯಾದಿಗಳಿಂದ ಬೇರೆ ಲೋಕದ ಒಪ್ಕೊಂಡಿರೋದನ್ನ ಅಷ್ಟಂಶದ ಪರಿಚ್ಛಿನ್ನ ಅಂತ ಒಪ್ಕೊಳ್ಳೇಬೇಕು. ಪ್ರತಿಯೊಂದಿಲ್ಲೂ ಬಿಟ್ಟೋಗುತ್ತೆ ಆದ್ರಿಂದ ಪರಿಚ್ಛಿನ್ನ ಒಪ್ಕೊಳ್ಬೇಕು. ಅದು ಆ ಸೃಷ್ಟಿ ಪ್ರಕ್ರಿಯೆ ವಿಚಾರ ಬೇರೆ, ತತ್ವವನ್ನು ಪ್ರತಿಪಾದನೆ ಮಾಡೋ ವಿಚಾರ ಕ್ರಮವೇ ಬೇರೆ. ನೀವು ಅದನ್ನು ಕೂಡಿಸ್ಕೊಂಡ್ಬಿಟ್ಟು ಆಕ್ಷೇಪ ಮಾಡಿಬಿಟ್ರೆ ಹಂಗ್ ಮಾಡ್ಬಾರ್ದಪ್ಪ. ನಿಮ್ಗೆ ತತ್ವ ಗೊತ್ತಾಗೋದಕ್ಕೆ ಬೇಕು, ಹಂಗಲ್ಲಮ್ಮ. ತತ್ವ ಗೊತ್ತು ಮಾಡಿಸೋದಕ್ಕೆ ಇಲ್ಲಿ ಬೇಕಾಗಿರುವಂತ ಪ್ರಕ್ರಿಯೆ ಅಷ್ಟೇ. ನಮ್ಗೆ ಆಕಾಶ ಪರಿಚ್ಛಿನ್ನ ಅಪರಿಚ್ಛಿನ್ನ ಬೇಕಾಗಿಲ್ಲ. ಆ ನಾವು ಹೇಳ್ತೇವೆ ಅಂತ ಪರಮಾರ್ಥ ತತ್ವ ಬಿಯಾಂಡ್ ಆಕಾಶ, ಆಕಾಶಕ್ಕೂ ಹೊರಚಾಗಿದೆ. ಅದೇ ಗುರುಗಳೇ, ಗುರುಗಳೇ ನೀವು ಹೇಳಿದ ತತ್ವದ ಬಗ್ಗೆ ಎರಡನೇ ಮಾತಿಲ್ಲ ಗುರುಗಳೇ. ಅದ್ರ ತತ್ವದ ಬಗ್ಗೆ ನನಗೇನು ಸಂಶಯ ಆಗ್ಲಿ ಸಂದೇಹ ಆಗ್ಲಿ ಇಲ್ಲ. ಆದ್ರೆ ಕೊಡುವ ಉದಾಹರಣೆಗಳನ್ನ ಒಂದೊಂದ್ ಕಾಂಟೆಕ್ಸ್ಟ್ ಅಲ್ಲಿ ವಿರುದ್ಧ ವಿರುದ್ಧವಾಗಿ ತಿಳಿಸೋದು ಒಂಥರ ತರ್ಕಕ್ಕೋಸ್ಕರ ತರ್ಕ ಮಾಡ್ತಿದ್ದಾರೆ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಎಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದು ಉದಾಹರಣೆ ಅಷ್ಟಕ್ಕೆ ಇಟ್ಕೋಬೇಕೆ ಹೊರತು ಆ ಉದಾಹರಣೆ ಇನ್ನೊಂದಕ್ಕೆ ಅದನ್ನ ಕನೆಕ್ಟ್ ಮಾಡಕ್ ಹೋಗ್ಬಾರ್ದು. ನಿಮಗೆ ಒಂದು ಸಿದ್ಧಾಂತನ ಪ್ರೂವ್ ಮಾಡೋದಕ್ಕೆ ಒಂದು ತತ್ವವನ್ನು ಒಂಥರ ಹೇಳಿ, ಇನ್ನೊಂದ್ ಸಿದ್ಧಾಂತ ಪ್ರೂವ್ ಮಾಡಕ್ ಅದೇ ತತ್ವ ಇನ್ನೊಂದ್ ತರ ಹೇಳಿದ್ರೆ ಅಲ್ಲ ಪ್ರೂವ್ ಮಾಡಿದ ವಿಷಯವೇ ಬೇರೆ ಬೇರೆ. ಅಲ್ಲಿ ಪ್ರೂವ್ ಮಾಡಿದ್ದು ಆಕಾಶವು ಹುಟ್ಟಿದೆ ಅಂತ ಹೇಳಕ್ಕೆ, ಇಲ್ಲಿ ಪ್ರೂವ್ ಮಾಡ್ತಾ ಇರೋದು ಬ್ರಹ್ಮ ಅನಂತ ಅನ್ನಕ್ಕೆ. ಸರಿ, ನಿಮಗೆ ಏನ್ ಪ್ರೂವ್ ಮಾಡ್ಬೇಕು ಅಂತಿದೆ ಅದಕ್ಕೆ ಸರಿಯಾಗಿ ನೀವು ವಿಷಯಗಳನ್ನ ತಿರುಗಿಸ್ಕೊಳ್ಳೋದಾದ್ರೆ ಆ ವಿಷಯನ ನಾವು ಆಧಾರ ಅಂತ ತಗೊಳಕ್ಕೆ ಅರ್ಥ ಹೊಟ್ಟೋಗುತ್ತಲ್ವ ಗುರುಗಳೇ. ಅಲ್ಲ, ನಾವು ಹಂಗ್ ಬೇಕಾದ್ರೆ ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರೋದೇನೋ ಪರಮಾರ್ಥ ತತ್ವ ಹೇಗಾದ್ರೂ ಗೊತ್ತು ಮಾಡಿಸ್ಕೊಡ್ಬೇಕು. ಅದಕ್ಕೆ ಏನೇನ್ ಮೆಚರ್ಟಿ ಇದೆ ಅಷ್ಟನ್ನು ಉಪಯೋಗಿಸ್ಕೊಳ್ತೀವಿ. ಅಷ್ಟೇ ನಮ್ದು ಮೆಚರ್ಟಿ ಹೇಗೆ ಎಷ್ಟಲ್ಲ ಇರ್ಬೋದು, ಆಯಾ ಮೆಚರ್ಟಿಗೆ ಅಷ್ಟಷ್ಟಕ್ಕೆ ಅದನ್ನ ನೀವು ಇದ್ ಮಾಡ್ಕೋಬೇಕೆ ಹೊರತು ಅವಾಗ ಅಲ್ಲಿ ಹೇಳ್ಬಿಟ್ರಲ್ಲ ಇವಾಗ ಇಲ್ಲಿ ಹೇಳ್ತಿದ್ಯಲ್ಲ ಅಂತ ಅದನ್ನ ಕೂರಿಸ್ಬಾರ್ದು. ಒಟ್ಟು ಪರಮಾರ್ಥ ತತ್ವ ಹುಟ್ಟಿಲ್ಲದ್ದು, ಅದ್ವಿತೀಯವಾದದ್ದು, ಅದು ಆಕಾಶಕ್ಕೆ ದೊಡ್ಡದು ಅಂತ ಅರ್ಥ ಮಾಡಿಸ್ಕೊಳ್ಬೇಕು. ಅದಕ್ಕೆ ಒಂದು ಪ್ರಕ್ರಿಯೆ ತಗೊಂಡ್ಬರ್ತಾ ಇದ್ದಾರೆ ಅಷ್ಟೇ. ಅಥವಾ ನಿರತಿಶಯ ಆನಂದ ಮನೆಯಿಂದ ತಥಾ ಅಕಾರ್ಯತ್ವ ಕಾಲತಃ, ಕಾರ್ಯವೂ ಅಲ್ಲವಾದ್ರಿಂದ ಕಾಲದಿಂದಲೂ ಅನಂತವಾಗಿದೆ ಬ್ರಹ್ಮ. ಆಕಾಶ ಹುಟ್ಟಿದ್ದಾದ್ರಿಂದ ಕಾಲದಿಂದ ಅನಂತ ಅಲ್ಲ, ಬ್ರಹ್ಮ ಹುಟ್ಟಿದ್ದಲ್ಲವಾದ್ದರಿಂದ ಕಾಲದಿಂದಲೂ ಅನಂತವಾಗಿದೆ, ವಸ್ತುವಿನಿಂದಲೂ ಅನಂತವಾಗಿದೆ, ದೇಶದಿಂದಲೂ ಅನಂತವಾಗಿದೆ. ತದ್ಭಿನ್ನ ವಸ್ತುಂತರಾಭಾವಾಚ ವಸ್ತುತಃ, ಅದಕ್ಕಿಂತ ಭಿನ್ನವಾದ ವಸ್ತುವೇ ಇಲ್ಲವಾದ್ದರಿಂದಲೂ ವಸ್ತುವಿನಿಂದಲೂ ಅನಂತವಾಗಿದೆ. ನಾನು ಯಾವ್ದಂದ ಬ್ರಹ್ಮ ಜಗತ್ತು ಅಂತ ಎರಡಿದ ಮೇಲೆ ಪರಿಚ್ಛಿನ್ನವಾಯ್ತಲ್ಲ ಅಂದ್ರೆ ಅನೃತತ್ವಾದ ಕಾರ್ಯವಸ್ತುನ ಅಂದ್ವಿ. ಬ್ರಹ್ಮ ಜಗತ್ತು ಅಂತ ಎರಡಿಲ್ಲಪ್ಪ, ಜಗತ್ತೆಂಬುದು ಸುಳ್ಳಾದ ವಸ್ತು ಆದ್ದರಿಂದ ಸುಳ್ಳಾದ ಜಗತ್ತಿನಿಂದ ಬ್ರಹ್ಮ ಪರಿಚ್ಛಿನ್ನವಾಗಲ್ಲ. ಸುಳ್ಳಾದ ಹಾವಿನಿಂದ ಹಗ್ಗ ಹಾವಿಗಿಂತ ಬೇರೆ ಅಂತ ಆಗ್ಬಿಡುತ್ತ. ಹಾವು ಸುಳ್ಳು ಅಲ್ಲಿ ಅದನ್ನ ಹಾವಿಗಿಂತ ಹಗ್ಗ ಬೇರೆ ಅಂತ ಆಗಲ್ಲ, ಕಲ್ಪಿತ. ಹಾಗೆ ಸುಳ್ಳಾದ ಜಗತ್ತಿನಿಂದ ಬ್ರಹ್ಮ ಸದ್ವಿತೀಯ ಅಂತ ಆಗಲ್ಲ. ಅತಃ ಏವ ನಿರತಿಶಯ ಸತ್ಯತ್ವಂ, ಈ ಕಾರಣದಿಂದಲೇ ಮಿಗಿಲಿನಷ್ಟು ಹೆಚ್ಚಿನ ಸತ್ಯತ್ವವು ಅದಕ್ಕೆ ಇದೆ. ಅನಂತವೂ ಇದೆ, ಜ್ಞಾನತ್ವವೂ ಇದೆ, ಸತ್ಯತ್ವವೂ ಇದೆ. ಅದು ಸ್ವರೂಪವಾಗಿದೆ. ಸತ್ಯತ್ವವು ಜ್ಞಾನತ್ವವು ಅನಂತತ್ವವು ನಿರತಿಶಯವಾಗಿ ಬ್ರಹ್ಮದಲ್ಲಿದೆ ಅಂತ ಹೇಳಿ ತೀರ್ಮಾನವಾಗುತ್ತೆ. ಇದರ ಮುಂದೆ ಈ ಸೃಷ್ಟಿ ಪ್ರಕ್ರಿಯೆ ಇನ್ನೊಂದು ಲೆವೆಲ್ ಕೆಳಗಿಟ್ಕೊಂಡು ಶುರು ಮಾಡ್ತಾರೆ. ನಾಳೆ ಹೇಳ, 11:30 ಆಯ್ತಲ್ಲ.